ಸಂಡೂರಲ್ಲಿ ಅಮಿತ್ ಶಾ ಬಿಜೆಪಿ ಸಮಾವೇಶ ಯಾಕೆ ಬಳ್ಳಾರಿ ಸಿಟಿ ಬಿಟ್ಟು ಸಂಡೂರಲ್ಲಿ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಶ್ರೀರಾಮುಲು ಸಂಡೂರು ಕ್ಷೇತ್ರವನ್ನೇ ಫೈನಲ್ ಮಾಡಿಕೊಂಡ್ರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಬಳ್ಳಾರಿ ರಾಜಕಾರಣ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತಾ ಇದೆ ಇಡೀ ರಾಜ್ಯ ರಾಜಕಾರಣವನ್ನ ಗಮನವನ್ನು ಸೆಳೆತಕ್ಕಂಥ ಬಳ್ಳಾರಿ ರಾಜಕಾರಣ ಈಗ ಮತ್ತಷ್ಟು ರೋಚಕತೆಯನ್ನ ಪಡ್ಕೊಳ್ತಾ ಇದೆ ವಿಶೇಷವಾಗಿ ಬಳ್ಳಾರಿ ಕೊಪ್ಪಳ ವಿಜಯನಗರ ಹಾಗೂ ರಾಯಚೂರು ಈ ನಾಲ್ಕು ಜಿಲ್ಲೆಗಳಲ್ಲಿ ಈಗ ಬಿ ಜೆ ಪಿಗೆ ಒಂದು ರೀತಿ ಡವಡವ ಟೆನ್ಷನ್ ಶುರುವಾಗ್ತಾ ಇದೆ ಈಗಾಗಿಯೇ ಈ ನಾಲ್ಕು ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಒಂದು ಮೆಗಾ ಪ್ಲಾನ್ ರೆಡಿ ಆಗ್ತಾ ಇದೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಬಳ್ಳಾರಿಗೆ ಇದೇ ಇಪ್ಪತ್ತ ಮೂರನೇ ತಾರೀಕು ವಿಶೇಷವಾಗಿ ನಾವಿವತ್ತು ಸಂಡೂರು ಸಮಾವೇಶ ಯಾಕೆ ಅಮಿತ್ ಶಾ ಬಳ್ಳಾರಿಯಲ್ಲಿ ಸಮಾವೇಶವನ್ನು ಮಾಡ್ತಾ ಇಲ್ಲ ಸಂಡೂರನ್ನು ಆಯ್ಕೆ ಮಾಡಿಕೊಂಡಿರೋದು ಯಾಕೆ ಇದ್ರ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ಇನ್ನೂ ಕರ್ನಾಟಕ ಟಿ ವಿಯನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ವೀಕ್ಷಕರೇ ಸಂಡೂರಲ್ಲಿ ಬಿ ಜೆ ಪಿ ಸಮಾವೇಶ ಸಂಡೂರಿಗೆ ಬರ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಬಿ ಜೆ ಪಿಯ ಹೈಕಮಾಂಡ್ ಬಿಜೆಪಿಯ ನಂಬರ್ ಟು ನಾಯಕ ಅಮಿತ್ ಶಾ ಯಾಕೆ ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾರೆ ಅದು ಓಕೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಬಳ್ಳಾರಿ ಸಿಟಿಯಲ್ಲಿ ಮಾಡ್ಬೋದಾಗಿತ್ತು ಅಥವಾ ಕೊಪ್ಪಳದಲ್ಲಿ ಮಾಡ್ಬೋದಾಗಿತ್ತು ಅಥವಾ ಗಂಗಾವತಿಯಲ್ಲಿ ಮಾಡ್ಬೋದಾಗಿತ್ತು ಅಥವಾ ಹೊಸಪೇಟೆ ಹಂಪಿಯಲ್ಲಿ ಮಾಡ್ಬೋದಾಗಿತ್ತು ಈ ರೀತಿಯ ಬಿ ಜೆ ಪಿ ಸಮಾವೇಶ ಮಾಡೋದಕ್ಕೆ ಬೇರೆ ಬೇರೆ ಸ್ಥಳಗಳು ಬೇರೆ ಬೇರೆ ಕ್ಷೇತ್ರಗಳು ಇದ್ವು ಆದರೂ ಕೂಡ ಸಂಡೂರನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನೋ ಒಂದು ಕುತೂಹಲ ಈಗ ಎಲ್ಲರನ್ನು ಕೂಡ ಕಾಡ್ತಾ ಇದೆ ಬಳ್ಳಾರಿ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಂಡೂರಿನ ರಾಜಕಾರಣ ಸಂಡೂರಿಗೆ ಯಾಕೆ ಅಂತ ಎಸ್ ಇದಕ್ಕೆ ಸಿಗ್ತಾ ಇರ್ತಕ್ಕಂಥ ಉತ್ತರ ಏನಪ್ಪಾ ಅಂದರೆ ಶ್ರೀರಾಮುಲು ಅವರ ಟಾರ್ಗೆಟ್ ಎಸ್ ಈಗಾಗಲೇ ಶ್ರೀರಾಮುಲು ಅವರು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಅನ್ನೋ ಒಂದು ಹೇಳಿಕೆಯನ್ನು ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಾಗಿದೆ ಅಲ್ಲಿಗೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದಿಂದ ಶ್ರೀರಾಮುಲು ಅವರು ಕಾಲು ಪಕ್ಕಕ್ಕೆ ಇಟ್ಟಾಗಿದೆ ಕಾಲು ಕಿತ್ತಾಗಿದೆ ಸೊ ಶ್ರೀರಾಮುಲು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು ಈ ಹಿಂದಿನ ತಮ್ಮ ಕ್ಷೇತ್ರ ಬಳ್ಳಾರಿ ಗ್ರಾಮೀಣದಿಂದ ಬರ್ತಾರ ಬಳ್ಳಾರಿ ಗ್ರಾಮೀಣದಿಂದ ಶ್ರೀರಾಮುಲು ಸ್ಪರ್ಧೆ ಮಾಡ್ತಾರಾ ಅನ್ನೋ ಒಂದು ಕುತೂಹಲ ಇತ್ತು ಜೊತೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರ ಇತ್ತೀಚಿನ ಕೆಲವೊಂದಿಷ್ಟು ಒಂದು ತಿಂಗಳ ಅವಧಿಯಲ್ಲಿ ನಾವು ಗಮನ ಇಟ್ಟು ನೋಡಿದಾಗ ಶ್ರೀರಾಮುಲು ಸಂಡೂರು ಪ್ರವಾಸವನ್ನು ಅತಿ ಹೆಚ್ಚು ಬಾರಿ ಮಾಡಿದ್ದಾರೆ ಹೈಕಮಾಂಡ್ ಬಯಸಿದರೆ ಸಂಡೂರಿನಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಶ್ರೀರಾಮುಲು ಹೇಳಿದರು ಸೊ ಅಲ್ಲಿಗೆ ಬಹುತೇಕ ಸಂಡೂರಿಂದ ರಾಮುಲು ಸ್ಪರ್ಧೆ ಫಿಕ್ಸ್ ಅನ್ನೋ ಒಂದು ಲೆಕ್ಕಾಚಾರ ಇದೆ ಹಾಗೆ ನೋಡ್ಕೊಂಡ್ರೆ ಅದೇನು ತುಂಬ ಬಿ ಜೆ ಪಿಯ ಭದ್ರಕೋಟೆ ಏನಲ್ಲ ತುಕಾರಾಮ್ ಅಲ್ಲಿಂದ ಸತತವಾಗಿ ಗೆಲುವನ್ನು ಸಾಧಿಸಿ ಬರ್ತಾ ಇದ್ದಾರೆ ಕಾಂಗ್ರೆಸ್ನ ತುಕಾರಾಮ್ ಸೊ ಅವರು ಕ್ಷೇತ್ರ ಸಂಡೂರು ಜೊತೆಗೆ ಅಲ್ಲಿ ಹಿಂದೆ ಏನು ರಾಮುಲು ಪಕ್ಷ ಕಟ್ಟಿದ್ರು ಬಿ ಎಸ್ ಆರ್ ಪಕ್ಷ ಬಿ ಎಸ್ ಆರ್ ಪಕ್ಷ ಕೂಡ ಅಭ್ಯರ್ಥಿಯನ್ನು ಹಾಕಿ ಹದಿಮೂರರಲ್ಲಿ ಒಂದಿಷ್ಟು ವೋಟ್ಸನ್ನು ತಗೊಂಡಿದ್ರು ಅಲ್ಲಿ ನೋಡಿದಾಗ ಸೊ ಎಲ್ಲ ಒಂದು ಕಡೆ ರಾಮ್ಲು ಸಂಡೂರ್ಗೆ ಹೋದರೆ ಗೆಲ್ಲಬಹುದಾದ ವಾತಾವರಣ ಇರಬಹುದು ಅನ್ನೋ ಒಂದು ಸರ್ವೆಯ ಲೆಕ್ಕಾಚಾರಗಳು ಬಿ ಜೆ ಪಿಗಳನ್ನು ಈಗ ಸಂಡೂರಿನತ್ತ ಕರೆದೊಯ್ತಾ ಇದೆ ಒಂದು ಕಡೆ ಶ್ರೀರಾಮುಲು ಅವರ ಕ್ಷೇತ್ರ ಹುಡುಕಾಟಕ್ಕೆ ಒಂದು ಬ್ರೇಕ್ ಹಾಕೋದು ಶ್ರೀರಾಮ್ಲು ಸಂಡೂರಿಂದಲೇ ಸ್ಪರ್ಧೆ ಮಾಡುವಂಥ ಒಂದು ಸಾಧ್ಯತೆಯನ್ನು ಖಚಿತ ಮಾಡುವಂಥ ಸಮಾವೇಶ ಇದಾಗಬಹುದು ಅಮಿತ್ ಶಾ ಅವರ ಸಮಾವೇಶ ಜೊತೆಗೆ ಸಂಡೂರು ಭಾಗದಲ್ಲಿ ಈ ಒಂದು ಏನು ಸಮಾವೇಶ ಮಾಡೋದರಿಂದ ವಿಜಯನಗರ ಹಾಗೂ ಬಳ್ಳಾರಿ ಎರಡೂ ಜಿಲ್ಲೆಗಳ ವ್ಯಾಪ್ತಿಯ ಜನರನ್ನು ಕರೆಸಿ ಎರಡೂ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿದಂತಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಬಿ ಜೆ ಪಿಗೆ ಇದೆ ಅನ್ನೋ ಚರ್ಚೆ ಆಗ್ತಾಯಿದೆ ಈಗಾಗಿಯೇ ಸಂಡೂರನ್ನು ಆಯ್ಕೆ ಮಾಡಿಕೊಂಡು ಸಂಡೂರಲ್ಲಿ ಈ ಹಿಂದೆ ಆದಂತಹ ಕೆಲವೊಂದಿಷ್ಟು ಬದಲಾವಣೆಗಳು ಅಲ್ಲಿ ಮೈನಿಂಗ್ ಆಗಿರ್ಬೋದು ಕೆಲವೊಂದಿಷ್ಟು ಬೇರೆ ಬೇರೆ ಲೆಕ್ಕಾಚಾರಗಳಿಗೆ ಬಿಜೆಪಿಗೆ ಆದಂತಹ ಹಿನ್ನಡೆ ಆಗಿರ್ಬೋದು ಆ ಎಲ್ಲವನ್ನೂ ಕೂಡ ಜನರಿಗೆ ಹೇಳಿ ಬಿಜೆಪಿಗೆ ಏನ್ ಫೇವರ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಸಂಡೂರ್ ಸಮಾವೇಶದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ಅಮಿತ್ ಶಾ ಅವರು ರಾಮುಲು ಅವರನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಸಂಡೂರಿನ ಮುಂದಿನ ಬಿಜೆಪಿ ಅಭ್ಯರ್ಥಿ ರಾಮುಲು ರಾಮುಲು ಅವ್ರು ಗೆಲ್ಲಬೇಕು ಸಂಡೂರಲ್ಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆ ಏನಿದೆ ಈ ಎರಡೂ ಜಿಲ್ಲೆಗಳನ್ನ ಜನರ ಪ್ರತಿನಿಧಿಗಳನ್ನು ಸಂಡೂರಿಗೆ ಕರೆಸಿ ಅಲ್ಲಿ ಬೃಹತ್ ಸಮಾವೇಶ ಮಾಡೋದ್ರಿಂದ ಎರಡೂ ಜಿಲ್ಲೆಗಳಿಗೆ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ಬಿ ಜೆ ಪಿಗೆ ಅನ್ನೋ ಲೆಕ್ಕಾಚಾರವಾಗಿ ಸಂಡೂರನ್ನು ಮಾಡ್ತಾಯಿದ್ದಾರೆ ಸೊ ಅಲ್ಲಿಗೆ ಶ್ರೀರಾಮುಲು ಅವರು ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಅನ್ನೋ ಲೆಕ್ಕಾಚಾರಕ್ಕೆ ಬರಬಹುದು ಈಗಾಗಿಯೇ ಬಳ್ಳಾರಿ ಸಿಟಿನೋ ಅಥವಾ ಹಂಪಿಯ ಹೊಸಪೇಟೆ ಈ ಎಲ್ಲ ಕ್ಷೇತ್ರವನ್ನು ಬಿಟ್ಟು ಸಂಡೂರಲ್ಲಿ ಅಮಿತ್ ಶಾ ಸಮಾವೇಶಕ್ಕೆ ಆಯೋಜನೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ ಎಸ್ ನೋಡೋಣ ನಿಮ್ಮ ಪ್ರಕಾರ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಶ್ರೀರಾಮುಲು ಅವರು ಬಿ ಜೆ ಪಿಯಿಂದ ಸಂಡೂರಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರಾ ತುಕಾರಾಮ್ ಕತೆ ಏನಾಗುತ್ತೆ ತುಕಾರಾಮ್ ವರ್ಸಸ್ ರಾಮುಲು ಇಬ್ಬರ ಸಮರದಲ್ಲಿ ಗೆಲ್ಲೋರು ಯಾರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫಾಲೋ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ